ಹರ ಹರಂ ಹರಿ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವ ತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರೋವಂಥದ್ದು ನೀವು ನೋಡ್ತಾ ಇರೋವಂಥ ಮರ ವನಸ್ಪತಿ ಮುಳ್ಮುತ್ಗ ಅಂದರೆ ತಾಂತ್ರಿಕ ವನಸ್ಪತಿ ಮುಳ್ಮುತ್ಗ ಅಂದರೆ ಇದನ್ನು ಕೆಲವೊಂದು ಹತ್ತು ಹಲವಾರು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಇದನ್ನ ಬಳಸ್ತಾರೆ ಪ್ರಯೋಗ ಮಾಡ್ತಾರೆ ಹಾಗಾಗಿ ಇದನ್ನು ಒಂದು ಅದ್ಭುತವಾದಂತಹ ಸಂಜೀವಿನಿ ವನಸ್ಪತಿ ಅಂತಲೂ ಕರಿಬೋದು ನಂತರ ಇದು ತಂತ್ರವಿದ್ಯೆಗಳಲ್ಲಿ ಷಡ್ಕರ್ಮ ಪ್ರಯೋಗಗಳಲ್ಲಿ ಇದು ಅತಿ ಹೆಚ್ಚಾಗಿ ಭಾಳ ಗೋಪ್ಯವಾಗಿ ಬಳಸುವಂಥ ಒಂದು ತಾಂತ್ರಿಕ ವನಸ್ಪತಿ ಮುಳ್ಮುದಗ ಇದರದ್ದು ಪರಿಚಯ ಹೀಗಿರ್ತದೆ ಅಂದರೆ ಇದರಲ್ಲಿ ಸೇಮ್ ಮಾಮೂಲಿ ಮುದುಕದ ಮರದಲ್ಲಿ ಹೇಗಿರ್ತದೆ ಎಲ್ಲ ಹಂಗೆ ಇರ್ತದೆ ನಂದರೆ ಇದರಲ್ಲಿ ಮಧ್ಯದಲ್ಲಿ ಒಂದೊಂದು ಸಣ್ಣ ಸಣ್ಣದಾಗಿ ಒಂದು ಎಳ್ಳು ಗಾತ್ರದಲ್ಲಿ ಇದರಲ್ಲಿ ಮುಳ್ಳುಗಳಿರ್ತವೆ ಸಣ್ಣ ಸಣ್ಣದ ಮುಳ್ಳುಗಳು ಅಲ್ಲೊಂದು ಇಲ್ಲೊಂದು ಮುಳ್ಳುಗಳು ಕಾಣ್ತಾ ಇರ್ತದೆ ಇದು ಹೀಗಿರ್ತದೆ ಈ ಮರನ ತೋರಿಸ್ತಾ ಇದರಿಂದ ಒಂದು ವಿಶೇಷವಾದಂತಹ ಸರ್ವಜನ ಆಕರ್ಷಣ ನಂತರ ಸ್ತ್ರೀ ಪುರುಷ ವಶೀಕರಣ ಅಂದರೆ ನರನಾರಿ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಪ್ರಯೋಗದ ವಿಧಿವಿಧಾನಗಳೆಲ್ಲ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ ಅಂದರೆ ಸರ್ವಜನ ಆಕರ್ಷಣ ಅನ್ನೋದೇ ಪ್ರಮುಖವಾಗಿರೋದು ಇದರಲ್ಲಿ ನಂತರ ಅದು ಮಾಡಿದ್ಮೇಲೆ ಅದನ್ನು ಸಾಧಿಸ ಸಾಧಿಸಿದಂಥ ಸಾಧಕ ಸ್ತ್ರೀ ಪುರುಷ ಸ್ತ್ರೀ ಪುರುಷ ವಶೀಕರಣನೂ ಕೂಡ ಸಾಧಿಸ್ಬೋದು ಆ ರೀತಿಯಾದಂಥ ಪ್ರಯೋಗ ಇದು ಆಸಕ್ತಿ ಇದ್ದವ್ರು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೋಬೋದು ತಿಳ್ಕೊಬೋದು ನಂತರ ಸ್ವಂತಕ್ಕೆ ನಿಮಗೆ ನೀವೇ ಮಾಡ್ಕೋಬೋದು ಆಯಿತಾ ಇದು ಆ ರೀತಿಯಾದಂಥ ಪ್ರಯೋಗ ಇದನ್ನು ವಿಶೇಷವಾಗಿ ಪ್ರಯೋಗ ಮಾಡೋಂಥ ದಿವಸಗಳು ಅಮಾವಾಸೆ ಅಥವಾ ಭಾನುವಾರದ ಅಮಾವಾಸೆ ಅಥವಾ ಹೋಲಿ ಹುಣ್ಣಿಮೆ ಅಥವಾ ಶಿವರಾತ್ರಿ ನವರಾತ್ರಿ ಅಥವಾ ಸೂರ್ಯಗ್ರಹಣ ಚಂದ್ರಗ್ರಹಣ ಇಂಥ ಸಂದರ್ಭಗಳಲ್ಲಿ ಪ್ರಯೋಗ ಸಾಧಿಸಬೇಕು ಅಂದರೆ ಇಂಥ ಸಂದರ್ಭಗಳು ಇದ್ದಂಥ ಸಂದರ್ಭದಲ್ಲಿ ಹಿಂದೂ ದಿವಸ ಇಂಥ ಮುಳ್ಮುತ್ಗ ಅನ್ನ ಮರಕ್ಕೆ ನಿಮಂತ್ರಣ ಕೊಡಬೇಕು ಇದಕ್ಕೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಅಂದರೆ ಇದರದ್ದು ಒಂದು ಅಂಶ ನಾವು ತಗೊಂತೀನಿ ಇದನ್ನು ತಗಿ ಇದರಿಂದ ನಮ್ಗೊಂದು ಸಂಪೂರ್ಣವಾದಂಥ ಕಾರ್ಯಸಿದ್ಧಿ ಆಗಬೇಕು ದುರ್ಭಾಗ್ಯಗಳು ದೂರ ಆಗಬೇಕು ಸೌಭಾಗ್ಯ ಪ್ರಾಪ್ತಿಯ ಪ್ರಾಪ್ತಿಯಾಗಬೇಕು ಜೀವನದಲ್ಲಿ ಯಶಸ್ವಿಯಾಗಬೇಕು ಅಂತ ಕೇಳಿ ಒಂದು ಸಂಕಲ್ಪ ಮಾಡಿ ನಿಮಂತ್ರಣ ನಿಯಮನ ಸರಿಯಾಗಿ ಪಾಲಿಸಿ ನಂತರ ಇದನ್ನು ಅಮಾವಾಸ್ಯ ದಿನಗಳಲ್ಲೇ ಈ ಪ್ರಯೋಗ ಸಾಧಿಸಬೇಕು ಅಂದರೆ ಒಂದು ಹರತವಾಗಿರೋ ಅಂಥ ತಗೋಬೇಕು ಈ ಮರದ್ದು ಒಂದು ಪೂರ್ವ ದಿಕ್ಕಿಗೆ ಹೋಗಿರೋ ಸರಿ ಅಥವಾ ದಕ್ಷಿಣ ದಿಕ್ಕಿಗೆ ಹೋಗಿರೋವಂಥ ಮರ ಕೊಂಬೆ ಆದರೂ ಸರಿ ಅಂದರೆ ಇದರ ಶಾಖೆಗಳು ಕೊಂಬೆಗಳು ಅಂದರೆ ಆದಷ್ಟು ಇದು ಒಣಗಿರೋ ಅಂತ ನೋಡ್ಕೋಬೇಕು ಇದರಲ್ಲಿ ಒಣಗಿರೋಂಥ ಕೊಂಬೆನ ಒಂದೇ ಒಂದು ಏಟ್ ನೋಡೋ ಒಂದೇ ಒಂದು ಏಟ್ ಹಾಕಿ ಒಂದೇ ಒಂದು ಸದಿಯನ್ನು ಕೊಚ್ಚಿ ಅದನ್ನು ಪೂರ್ತಿ ಮರದಿಂದ ವಿಂಗಡಿಸಬಾರ್ದು ಬೇರೆ ಮಾಡಬಾರ್ದು ಅದರಲ್ಲೇ ನೇತಾಡಂಗೆ ಮಾಡ್ಕೋಬೇಕು ಕತ್ತರಿಸಿಯನ್ನು ಬಿಟ್ಟ ನಂತರ ಅದಕ್ಕೆ ಹಾಲು ಅನ್ನ ಸಾಕಷ್ಟು ಗೊತ್ತೆ ಹಸುವಿನ ಹಾಲು ಹಸುದು ಹಾಲದಲ್ಲಿ ಕೆನೆ ಅಂತ ಇರ್ತದೆ ಆ ರೀತಿ ಕೆನೆಗೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಎರಡರಲ್ಲೊಂದು ಯಾವ್ದಾರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಯಾವ ಕೊಂಬೆನ ಹಾರದಕ್ಕೆ ನೀವು ಕತ್ತರಿಸಿರ್ತೀರ ನಿಮಂತ್ರಣ ಕೊಟ್ಟಿದ್ದಿವಸನೇ ಕತ್ತರಿಸ್ಬೇಕದು ಅರ್ಧ ಮಾಡಿಬಿಟ್ಟು ಬಿಟ್ಟಿರಬೇಕು ಅಂದರೆ ಗ್ರಹಣ ದಿವಸ ಸಂಪೂರ್ಣವಾದಂಥ ಪ್ರಯೋಗ ಬೇರೆ ಅದು ಮಾಡಬೇಕಾಗಿರ್ತದೆ ಅದನ್ನ ದಹನ ಮಾಡಬೇಕು ಅಗ್ನಿನಲ್ಲಿ ಅದನ್ನ ಮುಂದೆ ತಿಳಿಸ್ತೀನಿ ಆ ರೀತಿ ಅದಕ್ಕೆ ಆ ಕೊಂಬೆಗೆ ಪೂರ್ತಿ ಆ ಶಾಖೆಗೆ ಹಾ ಹಸುವುದು ಹಾಲನ್ಕೆ ಒಂದಷ್ಟು ಒಂದು ಕಾಲು ಜಿನಷ್ಟು ಹರ ಇರಬೇಕು ನಂತರ ಜೈನ್ ತುಪ್ಪನೂ ಒಂದಷ್ಟು ಕಾಲು ಕೆ ಜಿ ಇರಬೇಕು ಇಲ್ಲ ಬೆಲ್ಲದ ಹುಡಿನರ ಅದ್ರಲ್ಲಿ ಬೆರೆಸ್ಕೊಂಡು ಅದನ್ನ ಕಲಸಿ ಆ ಮರದ ಕೊಂಬೆಗೆ ನೀವು ಕತ್ತರಿಸಿ ಯಾರದಕ್ಕೆ ಹಿಂಗೆ ನೇತಾಡಂಗೆ ಬಿಟ್ಬಿಟ್ಟಿರ್ತೀರಲ್ಲ ಒಂದು ಎಳೆಯನಲ್ಲಿ ಹಿಂಗೆ ನೇತಾಡ್ತಾ ಇರಬೇಕು ಆ ಮರದ ತೊಗಟೆನಲ್ಲಿ ಹಂಗಿರ್ಬೇಕಾರೆ ಅದಕ್ಕೆ ಪೂರ್ತಿ ಲೇಪನೆ ಮಾಡಿಬಿಡ್ಬೇಕು ಪ್ರತಿ ಏನು ಈ ಕೆನೆ ನಂತರ ಈ ಜೇನುತುಪ್ಪ ಹೆಣ್ಣು ಬೆರೆಸಿ ಅದಕ್ಕೆ ಲೇಪನೆ ಮಾಡಿ ಅದನ್ನು ಅಲ್ಲೇ ಬಿಟ್ಬಿಡ್ಬೇಕು ನಂತರ ಈ ಇಂಥ ಸಂದರ್ಭಗಳು ಹೇಳೋದಿಲ್ಲ ಗುರುವಾರದ ಅಮವಾಸೆ ಭಾನುವಾರದ ಮವಾಸೆ ಹೋಲಿ ಹುಣ್ಣಿಮೆ ಶಿವರಾತ್ರಿ ನವರಾತ್ರಿ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂಥ ಸಂದರ್ಭಗಳಲ್ಲಿ ನಿಸರಾತ್ರಿ ಹೊತ್ತಲ್ಲಿ ಆ ಜಾಗಕ್ಕೆ ಹೋಗಬೇಕು ಆ ರೀತಿ ನಿಮಂತ್ರಣ ಕೊಟ್ಟಿರ್ತೀರ ಅದರಲ್ಲಿ ಪೂರ್ತಿ ಲೇಪನೆ ಮಾಡಿರ್ತೀರ ಜೇನುತುಪ್ಪ ಕೆನೆ ಎಲ್ಲ ಆ ಮರದ ಕೊಂಬೆಯನ್ನು ಕತ್ತರಿಸಿ ಅರ್ಧಂಬರ್ದಕ್ಕೆ ನಂತರನ ಪೂರ್ತಿ ಕತ್ತರಿಸ್ಕೊಂಡು ಒಂದಷ್ಟು ಹಸು ಸಗಣಿ ಬೇಕಾಯ್ತದೆ ಅಂದರೆ ಹಸುವಿನ ಸಗಣಿ ಅಂದರೆ ಅದರಿಂದ ಬೆರಣಿ ಅಂತ ತಟ್ಕೊಂಡು ಮುಂಚೆನೇ ಮಡಿಕೊಂಡಿರಬೇಕು ಬೆರಣಿ ಅದನ್ನ ಕುರುಡು ಅಂತಲೂ ಕರೀತಾರೆ ಕುರುಡು ಕುರುಡು ಅಂತೆಲ್ಲ ಅದನ್ನು ಒಂದಷ್ಟು ಜಾಸ್ತಿ ತಗೊಂಡೋಗಿರಬೇಕು ಒಂದು ಅಷ್ಟು ತಗೊಂಡೋಗಿರಬೇಕು ಅದನ್ನು ನೀಟಾಗಿ ಹಾಸ್ಬಿಟ್ಟು ಆ ಬೆರಣಿಯನ್ನು ನೀಟಾಗಿ ಹಾಸಿ ಆ ಬೆರಣಿ ಮೇಲೆ ಆ ಕೊಂಬೆ ನಮ್ಮ ಅಡುಗೆ ಅದನ್ನು ಸುಡಬೇಕು ಅಂದರೆ ಅಗ್ನಿಗೆ ಆಹುತಿ ಕೊಡಬೇಕು ನಿಮಗೆ ಯಾವ ಮಂತ್ರ ಸಿದ್ಧ ಆಗಿರ್ತದೆ ಶಿವನ ಮಂತ್ರಗಳು ಆ ರೀತಿ ಶಿವನ ಮಂತ್ರನ ಅದರಲ್ಲಿ ಪ್ರಯೋಗ ಮಾಡಿ ಅದನ್ನು ಮರದ ಕೊಂಬೆಯನ್ನು ನೆಟ್ಟಿಗೆ ಮುನಗಿಸಿ ಅದೇ ಮರದ ಕೂಡದಲ್ಲೇ ಮಾಡಬೇಕು ಇದು ಬೇರೆ ನೆಲ್ಲೂ ಮಾಡೋಕ್ಕೆ ಸಾಧ್ಯವಿಲ್ಲ ಇನ್ನು ಇಂಥ ಒಳ್ಳೆಯ ಸಿದ್ಧವಾದಂಥ ದಿವಸಗಳಲ್ಲಿ ಗ್ರಹಣ ಕಾಲ ಅಮಾವಾಸ್ಯಗಳಲ್ಲೇ ಮಾಡಬೇಕು ಗುರುವಾರದ ಅಮಾವಾಸೆ ಭಾನುವಾರದ ಅಮಾವಾಸ್ಯಗಳಲ್ಲೇ ಆ ರೀತಿ ಮಡಿಗೆ ಅದನ್ನು ಸುಡಬೇಕು ಸುಟ್ಟು ಅದು ಆದ ನಂತರ ಅದನ್ನು ನೀಟಾಗೆಲ್ಲ ಗೋರ್ಕೊಂಡು ಅಂದರೆ ಬೆರಣಿ ಬೂದಿ ಏನು ಬೇಕಾಗಿರಲ್ಲ ಒಂದು ಸ್ವಲ್ಪ ಅದರಲ್ಲಿ ಸೇರ್ಕೊಂಡ್ರೂ ಏನು ತೊಂದರೆ ಇರೋಲ್ಲ ಪೂರ್ತಿ ಆ ಮರದ್ದು ಕೊಂಬೆ ಮುಂಚೆಯೇ ಅದು ಒಣಗಿರುತ್ತದೆ ಒಣಗಿರೋದನ್ನ ನೀವು ಒಂದು ಅರ್ಧ ಹೇಟು ಹೋದಲ್ಲೇ ಬಿಟ್ಟಿರ್ತೀರಲ್ಲ ಅದನ್ನ ಭಸ್ಮ ಮಾಡಿರ್ತೀರ ಈ ಥರ ಮಾಡಿ ಆ ಭಸ್ಮನ ಪೂರ್ತಿ ಒಂದು ಬೆಳ್ಳಿ ಇದು ಯಾವ್ದಾರ ಯಾವ್ದಾರ ಒಂದು ಬೆಳ್ಳಿದು ಅಥವಾ ತಾಮ್ರದ್ದು ಯಾವ ನಿಮ್ಗೆ ಅವಕಾಶ ಸಿಗ್ತದ್ದು ನಿಮಗೆ ಅನುಕೂಲಕ್ಕೆ ತಕ್ಕನಾಗಿರೋಂಥ ಒಂದು ಡಬ್ಬಿನಲ್ಲಿ ಅದನ್ನು ತುಂಬಿ ಮಡಿಕಬೇಕು ಮಡಿಕಂಡ್ ನಂತರ ಅದನ್ನು ಎಲ್ಲಿ ಕೆಲವೊಂದು ಸಭೆ ಸಮಾರಂಭಗಳಿಗೆ ಹೋಗೋಂಥ ಸಂದರ್ಭದ ಸಂದರ್ಭ ಇದ್ದಾಗ ಅಂಥ ಜಾಗದಲ್ಲಿ ಆಕರ್ಷಣೆ ಆಗಬೇಕು ಒಂದು ಮರ್ಯಾದೆ ಸಿಗಬೇಕು ಒಂದು ಗೌರವ ಸಿಗಬೇಕು ಅನ್ನೋ ಜಾಗಕ್ಕೆ ಹೋಗಂಥ ಜಾಗದಲ್ಲಿ ಈ ರೀತಿ ಭಸ್ಮಾನ ಒಂದು ಸ್ವಲ್ಪ ತಗೊಂಡು ಅದನ್ನ ಲವಂಗದ ಎಣ್ಣೆಯಲ್ಲಿ ಕಲಸಿ ಅದನ್ನು ಹಣೆ ಹಣೆಯಲ್ಲಿ ಆಗ್ಯ ಚಕ್ರ ಅಂದರೆ ಎರಡು ಹುಬ್ಬು ಮದ್ದಿ ಕಲ್ಲಿಗಾರು ಹಾಕ್ಬೋದು ಅಥವಾ ಹುಬ್ಬು ಮೇಲೆ ಬೇಕಾದ್ರೂ ಹಾಕೋಬೋದು ಹಣೆ ಮೇಲೆ ಹಾಕೊಂಡ್ರೆ ಯಾರು ಅನುಮಾನ ಪಡ್ತಾರೆ ಏನೋ ಮಾಡ್ಕೊಂಬಂದವನೇ ಹಂಗೆ ಹಿಂಗೆ ಅಂತ ಕಪ್ಪು ಹಾಕಿದ್ರೆ ಇವತ್ತಿನ ದಿವಸ ಭಾಳ ಜನ ಬೇರೆ ಥರ ದೃಷ್ಟಿಯಲ್ಲಿ ನೋಡ್ತಾರೆ ಹತ್ರ ಸೇರಲ್ಲ ಹಾಗಾಗಿ ಅದನ್ನು ಹಣೆ ಹುಬ್ಬ್ರಿಗೂ ಅದನ್ನ ಪ್ರಯೋಗ ಮಾಡ್ಬೋದು ಇಲ್ಲ ನತ್ತಿ ಸೂಳಿಗೆ ಬೇಕಂದರೂ ಹಾಕಬೋದು ಈ ರೀತಿ ಮಾಡ್ಬೋದು ಇಲ್ಲ ಅಂತಂದರೆ ಇನ್ನು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣಗಳಲ್ಲೂ ಇನ್ನು ಇನ್ನು ತೊಡಗಿಸ್ಕೋಬೋದು ಪ್ರಯೋಗ ಮಾಡ್ಬೋದು ಅಂದರೆ ಸ್ತ್ರೀ ಪುರುಷರು ಯಾರಿರ್ತಾರೆ ಅಂದರೆ ಅವರು ಇರಬೇಕು ಅವರು ಅವರು ಅವ್ರ ಜೊತೆಯಲ್ಲೇ ಇರಬೇಕು ಜೊತೆಯಲ್ಲಿದ್ದರೇ ಇದು ಭಾಳ ಪ್ರಭಾವ ನಡೀತದೆ ಇಲ್ಲ ಅಂತಂದರೂ ನಡೀತದೆ ಅದೊಂದು ಸ್ವಲ್ಪ ದೊಡ್ಡದಾಗಿದೆ ಪ್ರಯೋಗ ಅದು ಹೇಳೋಕ್ಕಾಗಲ್ಲ ಒಂದೇ ವೀಡಿಯೋನಲ್ಲಿ ಅಂಥವ್ರ ಹೆಸರುಗಳನ್ನ ಒಂದೊಂದು ಬೋಚ್ಪತ್ರೆಗಳಲ್ಲಿ ಯಾರು ವಶೀಕರಣ ಮಾಡಬೇಕು ಅಂಥವ್ರದ್ದು ರಕ್ತನ ತಗೋಬೇಕು ಅಂಥವ್ರ ರಕ್ತದಲ್ಲಿ ಈ ಭಸ್ಮನ ಹಾಕಿ ಕಲಸಿ ಅವ್ರ ಹೆಸರನ್ನ ಬರೀಬೇಕು ಬರೆದು ಅದನ್ನು ಯಾವ್ದಾರ ಒಂದೇ ಅಮಾವಾಸ್ಯ ಗ್ರಹಣಗಳಲ್ಲಿ ಸಿದ್ಧಿ ಮಾಡಿ ಸಿದ್ಧ ಆಗಿರೋ ಅಂಥ ವಶೀಕರಣ ಮಂತ್ರಗಳಲ್ಲಿ ಅದನ್ನು ಅಭಿಮಂತ್ರಿಸಿ ಅದನ್ನು ಭಸ್ಮ ಮಾಡಿ ಅಂಥವ್ರ ತಲೆ ಮೇಲೆ ಹಾಕೋದ್ರಿಂದ ಅಂಥವ್ರಿಗೆ ಹೊಟ್ಟೆ ಕೊಡೋದರಿಂದ ಇದು ವಶೀಕರಣ ಪ್ರಯೋಗ ಬಹಳ ಪ್ರಭಾವಶಾಲಿಯಾಗಿ ಯಶಸ್ವಿಯಾಯ್ತದೆ ಇದು ಆ ರೀತಿಯಾದಂಥ ಒಂದು ಸ್ತ್ರೀ ಪುರುಷ ವಶೀಕರಣ ಪ್ರಯೋಗ ನಂತರ ಸರ್ವ ಜನ ಆಕರ್ಷಣಾ ತಂತ್ರ ಪ್ರಯೋಗದ ವಿಧಿವಿಧಾನ ಎಲ್ಲ ಈ ರೀತಿ ಒಂದು ಮುಳ್ಳುಮುತ್ತುಗ ವನಸ್ಪತಿಯನ್ನು ತೋರಿಸ್ತಾ ಸಂಪೂರ್ಣವಾಗಿ ತಿಳಿಸಿದೀವಿ ಆಸಕ್ತಿ ಇದ್ದವ್ರು ಯಾರು ಬೇಕಾದ್ರೂ ಮಾಡ್ಕೋಬೋದು ಮತ್ತು ಇನ್ನೊಂದು ಯಾವ್ದಾದ್ರು ವೀಡಿಯೋಗಳಲ್ಲಿ ಆಗೋಣ ಅಲ್ಲಿವರೆಗೂ ಹರ ಹರ ಮಹಾದೇವ್ ಶ್ರೀ ಮಹಾಕಾಲ್ ವಂದನೆಗಳು